ಕಂಟೆಂಟ್ ಅಂತ ಇತ್ತು ಅಂದ್ರೆ ಮೋನೋಗೆ ಅಪ್ಲೈ ಮಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ರಿಜೆಕ್ಟ್ ಆಗುತ್ತೆ. ನಂದು ಕೂಡ ಅಷ್ಟೇ, ರೀಯೂಸ್ ಕಂಟೆಂಟ್ ಅಂತ ಬಂದ್ಬಿಟ್ಟು ವಾಚ್ ಅವ್ರಿಗೆ ಏನು ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡಾಗ ರಿಜೆಕ್ಟ್ ಆಗೋಯ್ತು. ಅಂದ್ರೆ ರಿಜೆಕ್ಟ್ ಅಂದ್ರೆ ನಾನು ಅಪ್ಲೈ ಮಾಡಿರ್ಲಿಲ್ಲ, ಬಟ್ ರೀಯೂಸ್ ಕಂಟೆಂಟ್ ಅಂತ ಬಂತು. ಅದಕ್ಕೋಸ್ಕರ ಎಲ್ಲಾ ವಿಡಿಯೋಸ್ ಗಳನ್ನ ಆಲ್ಮೋಸ್ಟ್ 30 ವಿಡಿಯೋಸ್ ನಾನು ಡಿಲೀಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಾನಿಮ್ಮ ಹರ್ಷಿತಾ. ಸೊ ನಾನಿವತ್ತು ಬೆಳಗ್ಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಒಂದು ತುಂಬಾನೇ ಹೆಲ್ಪ್ ಆಗುವಂತಹ ವಿಡಿಯೋ. ಆಲ್ಮೋಸ್ಟ್ ಎಲ್ಲ ಫ್ರೆಷರ್ಸ್ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಇನ್ನೇನೋ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಇನ್ನೇನು ಹತ್ತಿರ ಆಗಿರ ಅವರಿಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಸೊ ನನಗೆ ಆಗಿರುವಂತಹ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೆ. ನಾನು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೀನಿ ಅಂದರೆ ವಾಚ್ ಅವರು ಯಾಕೆ ನಮ್ಮದು ಇಷ್ಟು ಕಂಪ್ಲೀಟ್ ಆಗಿ ಅಂದರೆ ಇಷ್ಟು ಲೇಟಾಗಿ ಯಾಕೆ ಕಂಪ್ಲೀಟ್ ಆಯಿತು ಅದರ ಬಗ್ಗೆ ಡೀಟೇಲ್ ಆಗಿ ನನ್ನ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ವಿಡಿಯೋನ ಲೈಕ್ ಮಾಡಿಬಿಟ್ಟು ನೋಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕೂಡ ನನಗೆ ಕಮೆಂಟಲ್ಲೇ ಬರೆದು ತಿಳಿಸಿ. ಹಾಗೆಯೇ ಇಷ್ಟ ಆದರೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಮೊದಲನೇದಾಗಿ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಅಥವಾ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ನಾವು ತುಂಬ ಕಷ್ಟಪಡಬೇಕಾಗತ್ತೆ. ತುಂಬ ಜನರಿಗೆ ಗೊತ್ತಲ್ವಾ, ವೀಡಿಯೋಸ್ ಹಾಕಬೇಕು, ಹಾಗೆಯೇ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಇವಾಗ ಲೈವ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಥರ ಮಾಡಿ ಕೂಡ ವಾಚ್ ಅವರನ್ನ ಕಂಪ್ಲೀಟ್ ಮಾಡ್ಕೊಬೋದು. ಆದರೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೇಕು ಅಂದರೆ ತುಂಬ ಕಷ್ಟ ಇದೆ. ಸೊ ಮೋನೋ ಆದಮೇಲೆ ಇದಕ್ಕೆ ಇನ್ನೊಂದು ಕಷ್ಟ ಅಂತಲೇ ಹೇಳ್ಬೋದು. ನಾನೇನು ತಪ್ಪು ಮಾಡಿದೆ, ಯಾಕೆ ನಂದು ಮೋನೋ ಇಷ್ಟು ಲೇಟಾಗಾಯಿತು? ಸೊ ನಿಮ್ಮ ಒಂದು ಚಾನಲ್ ಇದು ಇದ್ದರೆ ಖಂಡಿತವಾಗ್ಲೂ ಮೋನೋ ಆಗೋದೇ ಇಲ್ಲ. ಸೊ ಹಾಗಾದರೆ ಅದು ಏನು ಅಂದರೆ ನಂದು ಯಾಕೆ ನಂದು ಯಾವಾಗಲೂ ಮೋನೋ ಆಗಿತ್ತು, ಅದು ಆಫ್ ಆಯಿತು ಸಮ್ ಇಶ್ಯೂಸಿಂದ ಅಂತ ಹೇಳಿದೆ. ಅದೇನೋ ಚೈಲ್ಡ್ ಕಂಟೆಂಟ್ ಅದ್ರ ಬಗ್ಗೆ ಹಾಕಿಬಿಟ್ಟು ಹೋಗಿತ್ತು ಒಂದ್ಸಲ. ಅದ್ರ ಜೊತೆಗೆ ಮೇಯ್ನಾಗಿ ಇವಾಗ ಬರುವಂಥದ್ದು ರೀಯೂಸ್ ಕಂಟೆಂಟ್. ನಿಮ್ಮ ಚಾನಲಲ್ಲಿ ಏನಾದರೂ ರೀಯೂಸ್ ಕಂಟೆಂಟ್ ಇತ್ತು ಅಂದರೆ ನಿಮ್ಮ ಮೋನೋಗೆ ಅಪ್ಲೈ ಮಾಡೋಕ್ಕೆ ಆಗೋದೇ ಇಲ್ಲ. ಮೋನೋಗೆ ನೀವು ಅಪ್ಲೈ ಮಾಡಿದ್ರು ಕೂಡ ಖಂಡಿತ ರಿಜೆಕ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಂದು ಕೂಡ ಅಷ್ಟೇ, ರೀಯೂಸ್ ಕಂಟೆಂಟ್ ನನ್ನ ಚಾನಲಲ್ಲಿ ತುಂಬಾ ಇತ್ತು. ಅಂದರೆ ನನಗೆ ಫಸ್ಟ್ ವಿಡಿಯೋ ಶುರು ಮಾಡಿದಾಗ ನನಗೆ ಯಾವ ರೀತಿ ವಿಡಿಯೋಸ್ಗಳನ್ನು ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಇವಾಗ ಯಶಿದ್ ವಿಡಿಯೋ ಯಾರಾದರೂ ಹಾಕಿದ್ರು ಅಂದರೆ ಅದನ್ನು ಹಾಕ್ತಾ ಇದ್ದೆ. ಸೊ ಆ ಥರ ವಿಡಿಯೋಸನ್ನು ಹಾಕಿದಾಗ ಅದು ರೀಯೂಸ್ ಕಂಟೆಂಟ್ ಆಗುತ್ತೆ. ಸೊ ರೀಯೂಸ್ ಕಂಟೆಂಟ್ ನಿಮ್ಮ ಚಾನಲ್ ಇತ್ತು ಅಂದರೆ ಅಥವಾ ನೀವೇನಾದ್ರು ವಾಟ್ಸಪ್ ಇದ್ದ ನಿಮ್ಗೆ ಬರುತ್ತಲ್ವ ಶೇರ್ ಚಾಟಿಂಗ್ ತೆಗೆದು ವೀಡಿಯೋಸ್ಗಳನ್ನು ಹಾಕೋದು ಆ ಥರ ಎಲ್ಲ ಹಾಕಿದ್ರೆ ಖಂಡಿತ ಅದು ರೀಯೂಸ್ ಆಗುತ್ತೆ. ರೀಯೂಸ್ ಕಂಟೆಂಟ್ ಬಂದರೆ ಮೋನೋ ಆನ್ ಆಗೋದೇ ಇಲ್ಲ, ರಿಜೆಕ್ಟ್ ಆಗಿಬಿಡುತ್ತೆ. ನನಗೆ ಅನಿಸಿರೋ ಪ್ರಕಾರ ಹೇಳ್ತಾ ಇರುವಂಥದ್ದು, ಮೋನೋ ಆನ್ ಆಗಬೇಕು ಅಂದರೆ ನಿಮ್ಮ ಚಾನಲಲ್ಲಿ ರೀಯೂಸ್ ಕಂಟೆಂಟ್ ಇರಲೇಬಾರ್ದು. ರೀಯೂಸ್ ಕಂಟೆಂಟ್ ಇತ್ತು ಅಂದರೆ ಮೋನೋ ನೀವೇನಾದರೂ ರೀಯೂಸ್ ಕಂಟೆಂಟ್ ಇಟ್ಕೊಂಡು ನಿಮ್ಮ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ಖಂಡಿತ ಬರುತ್ತೆ, ರಿಜೆಕ್ಟ್ ಆಗಿ ರೀಸನ್ ಬರುತ್ತೆ ರೀಯೂಸ್ ಕಂಟೆಂಟ್ ಇದೆ ಅಂತ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನಿಮ್ಮ ಚಾನಲಲ್ಲಿ ಏನಾದರೂ ರೀಯೂಸ್ ಕಂಟೆಂಟ್ ಇತ್ತು ಅಂದರೆ ರೀಯೂಸ್ ಅಂದರೆ ಬೇರೆಯವರ ಇವಾಗ ವಿಡಿಯೋ ಫಾರ್ ಎಕ್ಸಾಂಪಲ್ ಇವಾಗ ಬೇರೆಯವರ ಚಾನಲಲ್ಲಿ ಇದೆ ಅದೇ ವಿಡಿಯೋನ ಕಾಪಿ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿದೆ ಡೈರೆಕ್ಟಾಗಿ ಅದನ್ನೇ ಇಲ್ಲಿ ಏನು ಮಾಡೋದು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಅದು ರೀಯೂಸ್ ಕಂಟೆಂಟ್ ಆಗುತ್ತೆ. ಸೊ ಅದನ್ನೇ ನಿಮ್ಮ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ರೀಯೂಸ್ ಕಂಟೆಂಟ್ ಅಂತ ಖಂಡಿತ ಬಂದೇ ಬರುತ್ತೆ. ಸೊ ನಾನೇನು ಮಾಡಿದೆ, ನಂದು ಕೂಡ ಹಾಗೇ ಇತ್ತು. ತುಂಬ ಕಷ್ಟಪಟ್ಟಿದ್ದೀನಿ ನಾನು, ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಎರಡೆರಡು ಸಲ ವಾಚ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಇಟ್ಸ್ ನಾಟ್ ಎ ಈಸಿ, ಇದೇನು ಈಸಿ ಸುಲಭದ ಮಾತೇ ಅಲ್ಲ. ಸೊ ಏನು ಮಾಡಿದೆ, ನಂದು ಕೂಡ ಅಷ್ಟೇ ರೀಯೂಸ್ ಕಂಟೆಂಟ್ ಅಂತ ಬಂದಿತ್ತು. ನಾನು ಆಲ್ಮೋಸ್ಟ್ ನಾನೇನು ರೀಚ್ ಆಗ್ತಾ ಇದ್ದೀನಿ ಇವತ್ತಲ್ಲ ನಾಳೆ ನಂದು ಮೋನೋಗೆ ಅಪ್ಲೈ ಮಾಡಬೇಕು ಅಂದಾಗ ರೀಯೂಸ್ ಕಂಟೆಂಟ್ ಅಂತ ಬಂತು. ಆಲ್ಮೋಸ್ಟ್ ಒಂದು 30 ವಿಡಿಯೋಸ್ನ ನಾನು ಡಿಲೀಟ್ ಮಾಡಿದ್ದೀನಿ. ಮೋರ್ ದೆನ್ 60-70,000 ವ್ಯೂಸ್ ಕೂಡ ಡಿಡಕ್ಟ್ ಆಗೋಗಿದೆ ನಂದು. 70,000 ಡಿಡಕ್ಟ್ ಆಗೋಗಿದೆ ಅಂದರೆ ರೀಯೂಸ್ ಕಂಟೆಂಟ್ ನನ್ನ ಚಾನಲ್ ಇದ್ದಿದ್ದರಿಂದ ನಮ್ಮ ಚಾನಲ್ ಮೋನೋ ಆಗ್ತಾ ಇರಲಿಲ್ಲ. ಸೊ ಆದರೆ ಅದಕ್ಕೋಸ್ಕರ ನನ್ನ ಚಾನಲ್ ನಾನು ಹುಡುಕ್ಬಿಟ್ಟು ಯಾವ್ಯಾವ್ದು ರೀಯೂಸ್ ಕಂಟೆಂಟ್ಗಳಿದ್ದಾವೆ ಅದನ್ನೆಲ್ಲನೂ ಕೂಡ ಡಿಲೀಟ್ ಮಾಡ್ಕೊಂಬಂದೆ. ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಮಾಡ್ಕೊಬೋದು. ಇವಾಗ ಏನು ಗೊತ್ತಾ, 4,000 ವಾಚ್ ಅವ್ರು ಕಂಪ್ಲೀಟ್ ಮಾಡಿಕೊಂಡು ನಾವು ಮತ್ತೆ ಅದನ್ನು ರೀಯೂಸ್ ಕಂಟೆಂಟ್ನ ಇಟ್ಕೊಂಡು ನಾವು ಮೋನೋಗೆ ಅಪ್ಲೈ ಮಾಡೋದು ಅಂದರೆ ರಿಜೆಕ್ಟ್ ಆಗಿಬಿಟ್ಟು ಮತ್ತೆ ಅದು ಮತ್ತೂ ಪ್ರಾಬ್ಲಮ್ ಆಗುತ್ತೆ, ಮತ್ತೂ ಬೇಜಾರಾಗೋಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇನ್ನೇನು 100 ಅವರ್ಸ್ ಬೇಕು, 100 or 200 ಅವರ್ಸ್ ಬೇಕು ಅಂದಾಗ ರಿವ್ಯೂಸ್ ಕಂಟೆಂಟ್ ಅಂತ ಬಂತು. ಯೂಟ್ಯೂಬಲ್ಲೆಲ್ಲ ವೀಡಿಯೋ ಹುಡುಕ್ತೆ, ನನಗೆ ಅದ್ರ ಬಗ್ಗೆ ಐಡಿಯಾನೂ ಕೂಡ ಇರಲಿಲ್ಲ. ಸೊ ಅದ್ರ ಬಗ್ಗೆ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ರಿವ್ಯೂಸ್ ಕಂಟೆಂಟ್ ಅಂದರೆ ಏನು ಅದನ್ನು ನೋಡಿದೆ. ಸೊ ಅದಕ್ಕೋಸ್ಕರ ಎಲ್ಲ ಡಿಲೀಟ್ ಮಾಡಿದೆ. ಆಲ್ಮೋಸ್ಟ್ 30 ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ. ಸೊ ಆಮೇಲೆ ನಮ್ಮದು ಚಾನಲ್ ಅಪ್ಲೈ ಮಾಡೋಕ್ಕೆ ರೀಅಪ್ಲೈ ಮಾಡೋದಕ್ಕೆ ಬಂತು. ಬಂದುಬಿಟ್ಟು ವಿದಿನ್ 2 ಡೇಸಲ್ಲಿ ನಮ್ಮದು ಮೋನೋ ಆಯಿತು.
ಸುಮೋನು ಆಗಿಬಿಟ್ಟು ಆಮೇಲೆ ಕೂಡ ಅಷ್ಟೇ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋಸ್ಗಳನ್ನ ಹಾಕ್ತಾ ಹೋಗ್ಬೇಕು. ಸೊ ಅದಕ್ಕೆ ಹೇಳ್ತಾ ಇರುವಂಥದ್ದು, ನಿಮ್ಮ ಚಾನಲ್ ಅಲ್ಲಿ ಏನಾದರೂ ರಿಯೂಸ್ ಕಂಟೆಂಟ್ ಅಂತ ಏನಾದರೂ ಆಪ್ಷನ್ಸ್ ಬಂದಿದ್ರೆ, ಅಂದ್ರೆ ಮೋನೋಗೆ ನೀವೇನು ಅಪ್ಲೈ ಮಾಡಿದ್ರೆ ಮೋನೋಗೆ ಹತ್ರ ಇದ್ದೀರಾ ರಿಯೂಸ್ ಕಂಟೆಂಟ್ ಅಂತ ಬಂದಿದೆ ಅಂದ್ರೆ ನೀವು ಆದಷ್ಟು ಅದನ್ನ ಡಿಲೀಟ್ ಮಾಡಿ, ಹಾಗೇನೆ ಚೆನ್ನಾಗಿರೋ ಕ್ವಾಲಿಟಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ, ಹಾಗೆ ಫೇಸ್ ಕೂಡ ನಿಮ್ಮ ವಿಡಿಯೋದಲ್ಲಿ ತೋರಿಸ್ಬೇಕು ಒಂದ್ಸಲ ಆದ್ರೂ. ಇವಾಗ ಏನು ಮೋನೋಗೆ ಅಪ್ಲೈ ಮಾಡೋ ಮುಂಚೆ ಫೇಸ್ ಒಂದ್ಸಲ ಆದ್ರೆ ನಿಮ್ಮ ಚಾನಲ್ ಇರಬೇಕು, ಫೇಸ್ ಅಲ್ಲಿ ಮಾತಾಡಿರೋದು ಅಂತ ಹೇಳ್ತಾರೆ. ಅಂದ್ರೆ ಬೇರೆ ವಿಡಿಯೋಗಳಲ್ಲಿ ನಾನು ನೋಡಿದೀನಿ ಆ ತರ ಮೋನೋಗೆ ಅಪ್ಲೈ ಮಾಡುವಾಗ. ಸೊ ರಿಯೂಸ್ ಕಂಟೆಂಟ್ ಮೇನ್, ಅಂದು ಕೂಡ ರಿಯೂಸ್ ಕಂಟೆಂಟೇ ಬಂದ್ಬಿಟ್ಟಿದ್ದು. ನನಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗೋಗಿತ್ತು. ಅಂದ್ರೆ ಇನ್ನೇನು ಸ್ಟೆಪ್ ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ, ಇನ್ನೇನು ಹತ್ತಬೇಕು ಅಂದಾಗ ಈ ತರ ಬಂತು. ಆಮೇಲೆ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅದೇನು ಡಿಡಕ್ಟ್ ಆಗಿರುತ್ತೆ ನೋಡಿ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಆಯ್ತು. ಮೋನೋಗೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಬೇಜಾರಾಗುತ್ತೆ. ಅಷ್ಟು ಕಷ್ಟಪಟ್ಬಿಟ್ಟು ಮಾಡಿರ್ತೀವಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಸೊ ತಂಬ್ನೇಲ್ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಹಾಕಿ ತಂಬ್ನೇಲ್ ಟೈಟಲ್ ಎಲ್ಲರೂ ಕೂಡ ಹಾಕಿ. ಸೊ ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ, ಅದ್ರ ಜೊತೆಗೆ ವಿಡಿಯೋಸ್ಗಳನ್ನ ಹಾಕಿ ಓನ್ ಕಂಟೆಂಟ್ ವಿಡಿಯೋಗಳನ್ನ ಆದಷ್ಟು ಮಾಡೋದಕ್ಕೆ ನೀವು ಟ್ರೈ ಮಾಡಿ. ನಿಮ್ಮದೇ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬ್ಯೂಟಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ಫ್ಯಾಷನ್ ಆಗಿರ್ಬೋದು, ಕ್ಯಾಟಗರಿನ ಚೂಸ್ ಮಾಡಿಕೊಂಡು ನಿಮ್ಮದೇ ಓನ್ ವಿಡಿಯೋಗಳನ್ನ ಮಾಡಿ, ಅಥವಾ ಬಿಗ್ ಬಾಸ್ ಇದು ಮಾಡ್ತಿದ್ರಂತೆ ವಾಯ್ಸರ್ ಕೊಟ್ಟಾದ್ರೂ ಮಾಡಿ, ಪರವಾಗಿಲ್ಲ. ಸೊ ಓನ್ ಕಂಟೆಂಟ್ಗೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ಏನು ಇನ್ಫಾರ್ಮೇಶನನ್ನು ನಿಮಗೆ ತಿಳಿಸ್ಬೇಕಿತ್ತು, ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ಲಾಟ್ಸ್ ಆಫ್ ಲವ್, ಬಾಯ್.